ಹಲೋ ಮ್ಯಾನ್ ವೆಲ್ಕಮ್ ಟು ದಿಸ್ ಸಂಡೇಸ್ ಡಿವೋಷನಲ್ ಮೆಸೇಜ್ ಎಲ್ಲರಿಗೂ ಕ್ರಿಸ್ತ ಸುಮಧುರ ನಾಮದಲ್ಲಿ ಸ್ವಾಗತ ದ ಥೀಮ್ ಕವನ್ ಕವನೆಂಟ್ ಕೀಪಿಂಗ್ ಗಾಡ್ ಈ ಮಾಸದ ಐದು ಭಾನುವಾರಗಳು ಕೂಡ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಧ್ಯಾನ ಮಾಡುತ್ತೇವೆ ಎಂದು ನಾನು ಕಳೆದ ವಾರದಲ್ಲಿ ಹೇಳಿದ್ದೆ ಈ ಎರಡನೆಯ ಭಾನುವಾರವಾದ ಇಂದು ಕವನೆಂಟ್ ಕೀಪಿಂಗ್ ಗಾಡ್ ಭಾಗ ಎರಡು ಹೋದ ವಾರ ಅಥವಾ ಕಳೆದ ಭಾನುವಾರ ನಾವು ಈ ಕವನೆಂಟ್ ಕೀಪಿಂಗ್ ಗಾಡ್ ಅಥವಾ ಒಡಂಬಡಿಕೆಯಲ್ಲಿ ಅಡಿಯಲ್ಲಿರುವ ದೇವರು ಒಡಂಬಡಿಕೆಯಲ್ಲಿರುವ ದೇವರು ವಾಗ್ದಾನದ ದೇವರು ಇದರ ಶಿ ಈ ಶೀರ್ಷಿಕೆಯ ಕೆಳಗೆ ಅಬ್ರಹಮನೊಂದಿಗೆ ಯಹೋವ ದೇವರು ಮಾಡಿಕೊಂಡ ಒಡಂಬಡಿಕೆಯ ಬಗ್ಗೆ ಧ್ಯಾನ ಮಾಡಿದೆವು ಇಂದು ನಾವು ಇನ್ನೊಂದು ವ್ಯಕ್ತಿ ಅಥವಾ ಇನ್ನೋರ್ವ ವ್ಯಕ್ತಿಯೊಡನೆ ಯಹೋವ ದೇವರು ಮಾಡಿದ ಮತ್ತೊಂದು ಒಡಂಬಡಿಕೆಯ ಬಗ್ಗೆ ಧ್ಯಾನ ಮಾಡೋಣ ಅಬ್ರಹಾಮನ ಜೊತೆ ಮಾಡಿಕೊಂಡ ಒಡಂಬಡಿಕೆ ಏಬ್ರಹಾಮಿಕ್ ಕವನೆಂಟ್ ವಾಸ್ ಎ ಜನರಲ್ ಕವನೆಂಟ್ ಯಹೋವನು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಅದು ಒಂದು ಸಾಮಾನ್ಯವಾದ ಕವನೆಂಟ್ ಲೈಕ್ ನಿನ್ನ ನಿನ್ನನ್ನು ಅನೇಕ ಜನಾಂಗಗಳ ಮೂಲಪೇತನನ್ನಾಗಿ ಮಾಡುತ್ತೇನೆ ನಿನ್ನ ಮೂಲಕ ಅನೇಕ ರಾಜರು ಅಂದ್ರೆ ಅರಸರು ಹಾಗೂ ಅನೇಕ ಜನಾಂಗಗಳು ಹೊರಬರುತ್ತವೆ ಸೊ ನೀನು ಅವೆಲ್ಲದಕ್ಕೂ ಮೂಲಪಿತನಾಗುತ್ತಿ ಯು ವಿಲ್ ಬಿ ಕಾಲ್ಡ್ ಆಸ್ ಅ ಫಾದರ್ ಆಫ್ ಫೇತ್ ಅಂತ ಒಂದು ಜನರಲ್ ಕವನೆಂಟ್ ಅನ್ನ ಮಾಡಿಕೊಂಡಿದ್ದ ಯಹೋವ ದೇವರು ಮಾಡಿಕೊಂಡಿದ್ದನು ಆಕಾಶದ ನಕ್ಷತ್ರದಷ್ಟು ಅಸಂಖ್ಯವಾಗಿ ನಿನ್ನ ಜನಾಂಗ ಬೆಳೆಯುತ್ತದೆ ಅಂತ ಜನರಲಿ ಹ್ಯಾಡ್ ಮೇಡ್ ಅ ಕವನೆಂಟ್ ಮೆನಿ ನೇಷನ್ಸ್ ವಿಲ್ ಕಮಂಡ್ ಅವರ್ ಯು ಅಂತ ದಟ್ ವಾಸ್ ದ ಕವನೆಂಟ್ ಬಟ್ ಟುಡೇ ದ ಕವನೆಟ್ ದಟ್ ಹೀ ಇಸ್ ಗೋಯಿಂಗ್ ವಿ ಮೆಡಿಟೇಟ್ ಇಸ್ ಅ ಸ್ಪೆಸಿಫಿಕ್ ಕವನೆಟ್ ಮೊಜಾಯಿಕ್ ಕವನೆಟ್ ಮೋಶೆಯೊಡನೆ ಮಾಡಿಕೊಂಡ ಒಡಂಬಡಿಕೆ ಇದೊಂದು ಸ್ಪೆಸಿಫಿಕ್ ಆಗಿದೆ ಅಲ್ಲಿ ಅನೇಕ ಜನಾಂಗಗಳಿಗೆ ಮೂಲಪೀತನನ್ನಾಗಿ ಮಾಡುತ್ತೇನೆ ಅಂತ ಹೇಳಿದ್ದ ಇಲ್ಲಿ ಒಂದೇ ಒಂದು ಜನಾಂಗದ ಆಯ್ಕೆ ಮೋಶೆಯನ್ನ ಒಂದು ಜನಾಂಗದ ನಾಯಕತ್ವವನ್ನು ಕೊಡುತ್ತಿದ್ದಾನೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲಿಯರು ನಾನೂರು ವರ್ಷಗಳು ಬಾಂಡೇಜ್ ಅಥವಾ ಸ್ಲೇವರಿ ಅಥವಾ ಗುಲಾಮಗಿರಿಯಲ್ಲಿ ಇರಬೇಕೆಂದು ಎಹೋವನು ಇಟ್ ವಾಸ್ ಪ್ರೀಡಿಸ್ಟೈನ್ ನಾನೂರು ವರ್ಷಗಳು ಇರಬೇಕು ನಂತರ ಅವರು ಮೊರೆ ಇಡುವಾಗ ಅವರ ಮೊರೆಗೆ ಸದುತ್ತರವಾಗಿ ಅನೇಕ ಸೂಚಕ ಕಾರ್ಯಗಳನ್ನು ಆಶ್ಚರ್ಯಜನಕ ಕಾರ್ಯಗಳನ್ನು ಮಾಡಿ ಅವರನ್ನು ಒಬ್ಬ ನಾಯಕನನ್ನು ಎಬ್ಬಿಸಿ ವಿಮೋಚಿಸಿ ಐಗುಪ್ತ ದೇಶದಿಂದ ಹೊರಗೆ ತರುವುದು ಎಂಬುದು ಯಹೋವನ ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು ಇಟ್ ವಾಸ್ ಡಿಸ್ಟೈನ್ ಗಾಡ್ ನ್ಯೂ ಫೋರ್ ಹಂಡ್ರೆಡ್ ಇಯರ್ಸ್ ಹಿಸ್ ಚಿಲ್ಡ್ರನ್ ವುಡ್ ಬಿ ಬಾಂಡೆಡ್ ಲೇಬರರ್ಸ್ ಇನ್ ಈಜಿಪ್ಟ್ ಅಂಡ್ ದೆನ್ ಈ ವುಡ್ ಮೇಕ್ ಮೆನಿ ಸೈನ್ಸ್ ಆ್ಯಂಡ್ ವಂಡರ್ಸ್ ಥ್ರೂ ಅ ಗ್ರೇಟ್ ಲೀಡರ್ ಆ್ಯಂಡ್ ಡೆಲಿವರ್ ದೆಮ್ ಔಟ್ ಆಫ್ ದ ಕ್ಲಚಸ್ ಆಫ್ ದಿ ಈ ವಿಲ್ ವನ್ ಆರ್ ಡೆಲಿವರ್ ದೆಮ್ ಔಟ್ ಆಫ್ ದ ಕ್ಲಚಸ್ ಆಫ್ ಪ್ಯಾರೋ ಈ ರೀತಿ ಆಯಿತು ಮೋಶೆಯನ್ನು ಎಬ್ಬಿಸಿದ ದೇವರು ಮೋಶೆ ಹಿ ಹ್ಯಾಂಡ್ ಪಿಕ್ಡ್ ಮೋಸಸ್ ಆ್ಯಂಡ್ ಹಿ ಟೋಲ್ಡ್ ಹಿನ್ ದಟ್ ಹಿ ವಾಸ್ ಇನ್ ಚಾರ್ಜ್ ಆಫ್ ಡೆಲಿವರಿಂಗ್ ಇಸ್ರಾಯಲ್ ಎಚ್ ಫ್ರಮ್ ಈಜಿಪ್ಟ್ ಮೋಶೆಗೆ ಹೇಳ್ತಾನೆ ನೀನು ನಾಯಕತ್ವ ವಹಿಸಿ ಪರೋಹನ ಮುಂದೆ ಹೋಗಿ ನಿಂತು ನಾನು ನಿನ್ನನ್ನು ಹೇಗೆ ಮಾರ್ಗದರ್ಶನ ನೀಡುತ್ತೇನೋ ಹೌ ಐ ವಿಲ್ ಡೈ ಡೈರೆಕ್ಟ್ ಯು ವಾಟ್ ಐ ವಿಲ್ ಟೆಲ್ ಯು ಟು ಡೂ ಪ್ಲೀಸ್ ಡೂ ಇಟ್ ಲೈಕ್ ದಾಟ್ ಆಮೇಲೆ ನೀನು ಏನೇನು ನುಡಿದರೂ ಅದನ್ನು ನಡೆಯುವಂತೆ ಮಾಡುತ್ತೇನೆ ಎಂದು ದೇವರು ಮೋಶೆಯೊಡನೆ ಒಂದು ವಾಗ್ದಾನ ಮಾಡುತ್ತಾನೆ ಐ ವಿಲ್ ಸಿ ದಾಟ್ ವಾಟ್ ಎವರ್ ಯು ಸ್ಪೀಕ್ ವಿಲ್ ಬಿ ಫುಲ್ಫಿಲ್ಡ್ ಅಂತ ಹಿ ಪ್ರಾಮಿಸಸ್ ದೆನ್ ಗಾಡ್ ಸೇಸ್ ದಟ್ ಹಿ ವಿಲ್ ಬಿ ವಿತ್ ಮೋಸಸ್ ಇನ್ ಆಲ್ ದಟ್ ರೀಡರ್ಸ್ ಆ ಧೈರ್ಯದ ಮೇಲೆ ಮೋಶೆ ಇದನ್ನು ವಹಿಸ್ಕೊಂಡು ಕಷ್ಟ ಆಗ್ತದೆ ಪರೋಹನನಿಂದ ಬಿಡಿಸೋದಕ್ಕೆ ಆದ್ರೂ ಆ ಸುಂದರವಾದ ಚರಿತ್ರೆಯನ್ನು ಓದಲೇಬೇಕು ಸಮಯವಿದ್ದಾಗದಾಯ ಮಾಡಿ ಓದಿ ಹಾಗೂ ಹೀಗೂ ಇಸ್ರೇಲಿಯರ್ನ ಐಗುಪ್ತ ದೇಶದಿಂದ ಬಿಡಿಸಿ ಹೊರಗೆ ತಂದು ಅವರಿಗೆ ವಾಗ್ದಾನ ಮಾಡಿದ ದೇವರು ಅವರಿಗೆ ವಾಗ್ದಾನ ಮಾಡಿದ ಕಾನಾನ್ ದೇಶದ ಕಡೆಗೆ ಅವರು ಮಾರ್ಚ್ ಮಾಡುತ್ತಿರುವಾಗ ಅಥವಾ ನಡೆದುಕೊಂಡು ಬರುತ್ತಿರುವಾಗ ಅನೇಕ ಅದ್ಭುತಗಳನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತಾರೆ ಈ ಇಸ್ರಾಲ್ಯರು ಕೆಂಪು ಸಮುದ್ರ ಇಬ್ಬಾಗ ಆಗಿದ್ದನ್ನ ಅನುಭವಿ ನೋಡ್ತಾರೆ ಪರಲೋಕದಿಂದ ಮನ್ನಾ ಸುರಿಯುವುದನ್ನು ಅನುಭವಿಸ್ತಾರೆ ಹಾಗೂ ಬಂಡೆಯೊಡೆದು ಜೀವಜಲ ಅವರಿಗೆ ಎಲ್ಲೆಲ್ಲಿ ನೀರು ಬೇಕು ಅಂದಾಗ ಬಂಡೆಯೊಳಗಿನ ನೀರು ಅವರನ್ನು ಹಿಂಬಾಲಿಸುವುದನ್ನು ಜೀವಜಲವನ್ನು ಅವರು ಅನುಭವಿಸ್ತಾರೆ ಬೆಳಗಿನ ಹೊತ್ತಿನಲ್ಲಿ ಮೇಘಸ್ತಂಭವಾಗಿ ರಾತ್ರಿಯ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿ ಅಥವಾ ಬೆಳಗಿನ ಹೊತ್ತಿನಲ್ಲಿ ಕೊಡೆಯಾಗಿ ರಾತ್ರಿಯ ಹೊತ್ತಿನಲ್ಲಿ ಒಂದು ಹೀಟರ್ ಆಗಿ ದೇವರು ಅವರ ಜೊತೆ ಇರುವುದನ್ನು ನಾವು ಅವರು ಅನುಭವಿಸ್ತಾರೆ ಹೀಗೆ ಅನೇಕ ಅದ್ಭುತ ವಿಷಯಗಳನ್ನು ಅವರು ತಮ್ಮ ಹಾದಿಯಲ್ಲಿ ಅನುಭವ ಮಾಡ್ತಾರೆ ಐಗುಪ್ತದಿಂದ ಹೊರಗೆ ಬಂದ ನಂತರ ಇದನ್ನೆಲ್ಲ ಅವರು ಅನುಭವಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಕಾನನ್ ದೇಶದ ಕಡೆಗೆ ವಿಮೋಚನಾ ಕಾಂಡ ಹತ್ತೊಂಬತ್ತನೇ ಅಧ್ಯಾಯದಿಂದ ಮೂವತ್ನಾಲ್ಕನೇ ಅಧ್ಯಾಯದವರೆಗೂ ಎಷ್ಟು ಅಧ್ಯಾಯಗಳು ನೋಡಿ ಫ್ರಮ್ ನೈನ್ಟೀನ್ ಟು ತರ್ಟಿ ಫೋರ್ ಎಲ್ಲ ಕವನೆಂಟ್ ಚಾಪ್ಟರ್ಸ್ ಅಷ್ಟು ಉದ್ದಕ್ಕೂನು ದೇವರು ಇಸ್ರಾಯ ಮೋಶೆಯೊಡನೆ ಮಾಡಿಕೊಂಡ ಒಡಂಬಡಿಕೆ ಮೊಸಾಯಿಕ್ ಆ್ಯಂಡ್ ಇಸ್ರಾಯೇಲರ ಬಗ್ಗೆ ಆತನು ಮಾಡಿದ ಎಲ್ಲ ವಾಗ್ದಾನಗಳು ದ ಹತ್ತೊಂಬತ್ತರಿಂದ ಮೂವತ್ನಾಲ್ಕನೇ ಅಧ್ಯಾಯದವರೆಗೂ ಇದೆ ಅದನ್ನು ಪುರುಸೋತ್ತಾದಾಗ ದಯಮಾಡಿ ಓದಿರಿ ಹಿ ಕೆಪ್ ಮೇಕಿಂಗ್ ಪ್ರಾಮಿಸಸ್ ಹಿ ಟೋಲ್ಡ್ ದೆಮ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ಆ್ಯಂಡ್ ಹೌ ಟು ಬಿ ಎಲ್ಲ ಹೇಳಿಕೊಟ್ಟ ಗಾಡ್ ವಾಂಟೆಡ್ ಹಿಮ್ ಸೆಲ್ಫ್ ಟು ಬಿ ದ ಕಿಂಗ್ ಓವರ್ ಇಸ್ರಾಯಲ್ ಯಾಕೆ ಅವನು ಇಸ್ರಾಯೇಲರನ್ನ ಇಷ್ಟು ಜಾಗ್ರತೆ ಮಾಡ್ತಿದ್ದಾನೆ ಅಂದ್ರೆ ಮೋಶೆಯನ್ನ ಅವರ ನಾಯಕನನ್ನಾಗಿ ಮಾಡಿ ಅದನ್ನು ಸೇಫಾಗಿ ಆ ಜನಾಂಗನ ಕರೆಸಿ ಅವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗಿರಬೇಕು ಹೇಗಿರಬಾರ್ದು ಎಲ್ಲವನ್ನು ಹೇಳ್ಕೊಡ್ತಿದ್ದಾನೆ ಸಿನಾಯಿ ಬೆಟ್ಟದ ಮೇಲೆ ಮೋಶೆಯನ್ನು ಕರೆಸಿ ಅವರಿಗೆ ದಶಾಜ್ಞೆಗಳನ್ನು ಕೊಡುತ್ತಾನೆ ಆ ದಶಾಜ್ಞೆಗಳು ನಿಯಮಾವಳಿ ನಿಯಮಾವಳಿಗಳು ಆ ನಿಯಮದ ಪ್ರಕಾರ ಇಸ್ರಾಯೇಲಿಯರು ಬದ್ಧರಾಗಿ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತಿದ್ದಾನೆ ಹೇಗೆಗೋ ಇರೋಕ್ಕಾಗಲ್ಲ ಹೀಗೆ ಇರಬೇಕು ಅಂತ ಒಂದು ಚೌಕಟ್ಟಿನಲ್ಲಿ ಒಂದು ಚೌಕಟ್ಟು ಹಾಕೊಡ್ತಾ ಇದ್ದಾನೆ ದೇವರು ಹಿ ಇಸ್ ಗಿವಿಂಗ್ ದೆಮ್ ದ ಟೆನ್ ಲಾಸ್ ಆರ್ ಕಮಾಂಡ್ಮೆಂಟ್ಸ್ ಟೆನ್ ಕಮಾಂಡ್ಮೆಂಟ್ಸ್ ಸೊ ಯಾಕೆ ಅಂದರೆ ಈ ಇಸ್ರಾಯಲ್ ಜನಾಂಗನ ತನ್ನ ಸ್ವಂತ ಜನಾಂಗ ಅಂತ ದೇವರು ಪರಿಗಣಿಸಿ ಹಿ ವಾಂಟೆಡ್ ಟು ಬಿ ದ ಲಾರ್ಡ್ ಆರ್ ದ ಕಿಂಗ್ ಓವರ್ ಇಸ್ರಾಯಲ್ ಎಕ್ಸಿಡಸ್ ಚಾಪ್ಟರ್ ನೈನ್ಟೀನ್ ವರ್ಸ್ ಫೋರ್ ಆ್ಯಂಡ್ ಫೈವ್ ಈ ದಿನದ ಧ್ಯಾನದ ಪರಿಚಯದ now therefore if you will indeed obey my voice and keep my covenant you shall be my treasured possession among all peoples for all the earth is mine verse six and you shall be to me a kingdom of priests and a holy nation these are the words you shall speak to the people of israel idana moshe ha idane, inu israel janang ader ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗಿರುವಿರಿ ಸಮಸ್ತ ಭೂಮಿಯು ನನ್ನದಷ್ಟೇ ನೀವು ನನಗೆ ಯಾಜಕ ರಾಜ್ಯವೂ ಜನವೂ ಆಗಿರುವಿರಿ ಇವೇ ನೀವು ಇಸ್ರಾಲಿಯರಿಗೆ ಹೇಳಬೇಕಾದ ವಿಷಯ ಎಂದು ಮೋಶೆಗೆ ದೇವರು ಹೇಳುತ್ತಿದ್ದಾನೆ ಇಲ್ಲಿ ನಾವು ಮೂರು ವಿಷಯಗಳನ್ನು ಗಮನಿಸಬೇಕಾಗಿದೆ ವಾಗ್ದಾನ ಅಥವಾ ಒಡಂಬಡಿಕೆ ಮಾಡುವ ಮೊದಲು ಮಾಡುವುದಕ್ಕೆ ಮೊದಲು ಮೋಶೆಯೊಡನೆ ದೇವರು ಒಡಂಬಡಿಕೆ ಮಾಡಿಕೊಳ್ಳುವ ಮೊದಲು ಹೇಳಿದ ಮೂರು ವಿಷಯಗಳನ್ನು ಇಲ್ಲಿ ಗಮನಿಸಬೇಕಾಗಿದೆ ಇಟ್ಸ್ ಅ ಇಂಟ್ರೊಡಕ್ಷನ್ ಬಿಫೋರ್ ಹಿ ಮೇಡ್ ದ ಕಮನೆಂಟ್ ವಿತ್ ಮೋಸಸ್ ಆ ಮೂರು ವಿಷಯಗಳು ವಚನ ಐದರಲ್ಲಿ ನೋಡೋಣ ಒಬೇ ಮೈ ವಾಯ್ಸ್ ಕೀಪ್ ದ ಕವನೆಂಟ್ ಇಫ್ ಯು ರಿಮೆಂಬರ್ ದ ಕವನೆಂಟ್ ದೆನ್ ಓನ್ಲಿ ಯು ಕ್ಯಾನ್ ಕೀಪ್ ದ ಕವನೆಂಟ್ ನೀವು ಕವನೆ ವಾಗ್ದಾನ ಅಥವಾ ಒಡಂಬಡಿಕೆಯನ್ನ ಸ್ಮರಿಸದಿದ್ದರೆ ಅದನ್ನು ಇಡು ಇಟ್ಟುಕೊಳ್ಳಲು ಸಾಧ್ಯವಾದರೂ ತಾನೇ ಹೇಗೆ ಇಫ್ ಯು ಹ್ಯಾವ್ ಟು ಕೀಪ್ ದ ಕವನೆಂಟ್ ಯು ನೀಡ್ ಟು ರಿಮೆಂಬರ್ ದ ಕವನೆಂಟ್ ಈ ಮಾತನ್ನು ಶ್ರದ್ಧೆಯಿಂದ ಕೇಳುವುದು ನನ್ನ ಮಾತನ್ನು ಯಹೋನ್ ಹೇಳ್ತಿದ್ದಾನೆ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳುವುದು ನಿಬಂಧನೆಯನ್ನು ಅನುಸರಿಸುವುದು ಯು ನೀಡ್ ಟು ಹಿಯರ್ ಮೈ ವಾಯ್ಸ್ ಆ್ಯಂಡ್ ಫಾಲೋ ಮೈ ಕಮಾಂಡ್ಮೆಂಟ್ಸ್ ಆರ್ ಕೀಪ್ ಮೈ ಕಮಾಂಡ್ಮೆಂಟ್ಸ್ ಈ ಎರಡು ವಿಷಯಗಳನ್ನು ಬಹಳ ಮಹತ್ವಪೂರ್ಣವಾದ ಕೀ ವಿಷಯಗಳು ಅಂದರೆ ತಪ್ಪಾಗಲಾರದು ಒಬೀಡಿಯನ್ಸ್ ಆ್ಯಂಡ್ ಕೀಪಿಂಗ್ ದ ಕವನೆಂಟ್ ವಿಧೇಯತೆ ಅಥವಾ ವಿಧೇಯತ್ವ ಹಾಗೂ ನಿಬಂಧನೆಯನ್ನು ಅನುಸರಿಸುವುದು ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಸಿ ಮೂರು ವಿಷಯಗಳಲ್ಲಿ ಮೊದಲನೇ ವಿಷಯ ಯು ಆ್ಯಂಡ್ ಐ ವಿಲ್ ಬಿ ಅ ಸ್ಪೆಷಲ್ ಟ್ರೆಜರ್ ಟು ಹೆಮ್ ಅಮಂಗ್ ಆಲ್ ದ ಪೀಪಲ್ ಆ ವಾಕ್ಯ ಪರಿಚ್ಛೇದದಲ್ಲಿ ನೋಡಿ ಓದಿದಾಗ ಹೇಳ್ತದೆ ಮೊದಲನೇ ವಿಷಯ ನಾವು ಗಮನಿಸಬೇಕಾದ ವಿಷಯ ನೀವು ಹಾಗೂ ನಾನು ಆತನಿಗೆ ಸ್ವಕೀಯ ಜನರಾಗಿ ಇರುತ್ತೇವೆ ಸ್ವಕೀಯ ಜನಾಂಗವಾಗಿರುತ್ತೇವೆ ಇಡೀ ಪೃಥ್ವಿ ಎಹೋ ಅನ್ನೋದು ಆತನೇ ಅದರ ಸೃಷ್ಟಿಕರ್ತ ಆಕಾಶವು ಅವನ ಸಿಂಹಾಸನ ಭೂಮಿಯು ಅವನ ಪಾದಪೀಠ ಎಂದು ವಾಕ್ಯ ಹೇಳುತ್ತದೆ ಆತನೇ ಇಡೀ ವಿಶ್ವದ ಸೃಷ್ಟಿಕರ್ತ ವೆನ್ ಹಿ ಕ್ರಿಯೇಟೆಡ್ ಆಲ್ He is telling, amidst all my creation, you and I, He is telling that He is taking us as a treasured possession. God says, I own everything, but uh, amidst all that I own, He says, You will be my special people. Some versions say, uh, You will be my personal possession. ತುಂಬ ಹೃದಯಕ್ಕೆ ಹತ್ತಿರವಾದ ಮಾತು ಯು ವಿಲ್ ಬಿ ಮೈ ಪರ್ಸನಲ್ ಪೊಸೆಷನ್ ಉದಾಹರಣೆ ನಮ್ಮ ಮನೆಯಲ್ಲಿ ಅನೇಕ ವಸ್ತುಗಳಿರುತ್ತವೆ ಅನೇಕ ವಸ್ತುಗಳಿಗೆ ನಮ್ಮದೇ ಮನೆ ಆಗಿರಬಹುದು ಆದರೆ ಮನೆಯಲ್ಲಿರುವ ವಾಸ ಮಾಡುವ ಎಲ್ಲರಿಗೂ ಆ ವಸ್ತುಗಳು ಸೇರಿದಂಥ ವಿಷಯ ಆಗಿರ್ತದೆ ಎಲ್ಲರೂ ಎಲ್ಲ ವಸ್ತುಗಳ ಮೇಲೂ ದೆ ದೆ ಓನ್ ಇಟ್ ಆದರೆ ಕೆಲವು ವಸ್ತುಗಳ ಮೇಲೆ ನಮಗೆ ಬಹಳ ಪರ್ಸನಲ್ ಅಟ್ಯಾಚ್ಮೆಂಟ್ ಇರ್ತದೆ ವಿ ಓನ್ ಇಟ್ ವಿ ಆರ್ ವೆರಿ ಕೇರಿಂಗ್ ಟುವರ್ಡ್ಸ್ ಇಟ್ ಅದು ನಮಗೆ ತುಂಬ ಸ್ಪೆಷಲ್ ನಮ್ಮ ಹೃದಯಕ್ಕೆ ಹತ್ತಿರವಾದಂಥ ವಿಷಯ ಅದನ್ನು ಮೇಲೆ ಯಾರಾದರೂ ಕೈ ಹಾಕಿಬಿಟ್ಟರೆ ಅಥವಾ ಅದನ್ನು ಯಾರಾದರೂ ಮ್ಯಾನಿಪ್ಯುಲೇಟ್ ಮಾಡಿದರೆ ನಾವು ಸಹಿಸೋದಿಲ್ಲ ವಾಟ್ ವಿ ಡೂಸ್ ದಟ್ ಈಸ್ ಮೈ ಮೈ ಪರ್ಸ್ನಲ್ ಟ್ರೆಜರ್ ಅಂತ ನಾವು ಅದನ್ನು ಓನ್ ಮಾಡ್ಕೊಳ್ತೀವಿ ಅದೇ ರೀತಿ ಯಹೋವನು ಈ ಇಸ್ರಾಯಿಲ್ ಜನಾಂಗವನ್ನು ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಹೇಳುತ್ತಿದ್ದಾನೆ ಯು ಆರ್ ಮೈ ಟ್ರೆಜರ್ಡ್ ಪೊಸೆಷನ್ ಯು ಆರ್ ಮೈ ಪರ್ಸನಲ್ ಪೊಸೆಷನ್ ಅಂತ ಹೀ ಈಸ್ ಓನಿಂಗ್ ಅಸ್ ಮೈ ಬ್ರದರ್ಸ್ ಆ್ಯಂಡ್ ಮೈ ಸಿಸ್ಟರ್ಸ್ ಹೌ ಮೆನಿ ಆಫ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಬೀಂಗ್ ಪರ್ಸನಲ್ ಪೊಸೆಷನ್ ಟು ಗಾಡ್ ಆಲ್ ಮೈ ಡಿ ಹೋವನಿಗೆ ಸರ್ವಶಕ್ತನಾದ ದೇವರಿಗೆ ಸ್ವಂತ ಅಥವಾ ಸ್ವಕೀಯ ಜನಾಂಗವಾಗಿರುವುದು ಏನು ಎಂಬುದು ಎಷ್ಟು ಜನಕ್ಕೆ ಅರ್ಥವಾಗುವಂಥ ವಿಷಯ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ

ನಾವು ಆತನ ಧ್ವನಿಯನ್ನು ಕೇಳಿ ಆತನ ನಿಯಮಗಳನ್ನು ಅನುಸರಿಸಿ ನಾವು ಒಡಂಬಡಿಕೆ ಅಡಿಯಲ್ಲಿದ್ದರೆ ಆತನಿಗೆ ಸ್ವಕೀಯ ಜನರಾಗಿರುತ್ತೇವೆ ಎಂದು ದೇವರು ಹೇಳ್ತಿದ್ದಾನೆ ಯು ವಿಲ್ ಬಿ ಮೈ ಟ್ರೆಷರ್ಡ್ ಪೊಸಿಷನ್ ಅಂತ ಹೇಳ್ತಾ ಇದ್ದಾನೆ ಎರಡನೇ ವಿಷಯ ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ ಯಾಜಕ ರಾಜ್ಯ ಅಂದರೆ ಏನು ಯಾಜಕರೆಂದರೆ ಪೀಪಲ್ ಹೂ ಸ್ಟ್ಯಾಂಡ್ ಬಿಫೋರ್ ಗಾಡ್ ಮೋಸ್ಟ್ ಆಫ್ ದ ಟೈಮ್ ದೇವರ ಮುಂದೆಯೇ ನಿಂತು ದೇವರಿಗೆ ಯಜ್ಞ ಯಾಗ ಮಾಡುವ ಯಾಜಕರು ಇತರರಿಗಾಗಿ ದೇವರನ್ನು ಬೇಡುವ ಯಾಜಕರು ದೇವರಿಗೂ ಅವರಿಗೂ ಒಂದು ನಿಕಟವಾದ ಸಂಬಂಧವಿರುತ್ತದೆ ದೇವರು ಪ್ರತ್ಯೇಕಿಸಲ್ಪಟ್ಟ ಜನಾಂಗ ಮಾತ್ರವಾಗಿರದೆ ಇಸ್ರಾಯೇಲರು ಇಡೀ ಜನಾಂಗವೇ ಯಾಜಕರಾಗಿರಬೇಕೆಂಬುದೇ ದೇವರ ಆಸೆ ಬರೀ ಯಾಜಕರು ಹೇಗೆ ದೇವರ ಮುಂದೆ ನಿಂತು ಇತರರಿಗಾಗಿ ಭಿನ್ನಹ ಮಾಡ್ತಾರೋ ಯಾಜಕರಿಗೂ ದೇವರಿಗೂ ಇರುವ ಆ ನಿಕಟವಾದ ಸಂಬಂಧ ಇಸ್ರಾಲ್ಯರಿಗೂ ದೇವರಿಗೂ ಇರಬೇಕು ಇಸ್ರಾಲ್ಯರು ಕೂಡ ಇತರ ಜನಾಂಗದವರಿಗೋಸ್ಕರ ದೇವರೊಡನೆ ಭಿನ್ನಹಗಳನ್ನ ಮಾಡಬೇಕು ಎಂಬುದು ದೇವರು ಬಯಸುತ್ತಾನೆ ಒಂದು ಯಾಜಕ ಜನಾಂಗವಾಗಬೇಕು ಒಬ್ಬ ಯಾಜಕ ಹೇಗಿರ್ತಾನೋ ಈ ಜನಾಂಗ ಯಾಜಕ ಜನಾಂಗವಾಗಬೇಕು ಎಂದು ದೇವರು ದೌರ್ಭಾಗ್ಯವಶಾತ್ ಇಸ್ರಾಯೇಲಿಯರಿಗೆ ಇದು ಅರ್ಥವಾಗಲಿಲ್ಲ ದೇವರ ವಾಗ್ದಾನದಿಂದ ಜಾರಿ ಹೋದರು ಆದರೆ ನೀವು ನಾನು ಇಸ್ರಾಯೇಲಿನ ಆತ್ಮಿಕವಾದ ಜನಾಂಗವಾಗಿದ್ದೇವೆ ವಿ ಆರ್ ದ ಸ್ಪಿರಿಚುವಲ್ ಸೀಡ್ ಆಫ್ ಇಸ್ರಾಯಲ್ ಇಡೀ ಇಸ್ರಾಯೇಲ್ ದೇವರನ್ನು ತಿಳಿದುಕೊಳ್ಳಲಿಲ್ಲ ಕೆಲವು ಲೇವಿಯರನ್ನು ಬಿಟ್ಟರೆ ಇಸ್ರಾಯೇಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಗಾಡ್ ಬಟ್ ಥ್ಯಾಂಕ್ ಗಾಡ್ ಯು ಅಂಡ್ ಐ ಹ್ಯಾವ್ ದ ಬೈಬಲ್ ಯು ಅಂಡ್ ಐ ಹ್ಯಾವ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಯು ಆ್ಯಂಡ್ ಐ ವಿ ನೋ ದ ಲಾ ವೆಲ್ ನಮ್ಮ ಹತ್ರ ಸತ್ಯವೇದವಿದೆ ನಮ್ಮ ಹತ್ರ ಪವಿತ್ರಾತ್ಮನಿದ್ದಾನೆ ನಮಗೆ ನಿಯಮಗಳ ಪರಿಚಯವಿದೆ ಗಾಡ್ ಎಕ್ಸ್ಪೆಕ್ಟ್ಸ್ ಎವ್ರಿ ಇಸ್ರಾಯಲ್ ಹಿ ಗಾಡ್ ಎಕ್ಸ್ಪೆಕ್ಟೆಡ್ ಎವ್ರಿ ಐಟ್ ಟು ಹ್ಯಾವ್ ಆಕ್ಸೆಸ್ ಇನ್ ಟು ಹಿಸ್ ಪ್ರೆಸೆನ್ಸ್ ಬರೀ ಯಾಜಕರ್ ಮಾತ್ರ ದೇವರೊಂದಿಗೆ ನಿಕಟ ಸಂಬಂಧ ಇಟ್ಕೊಳ್ಳೋದಲ್ಲ ಇಸ್ರಾಯಲ್ ಜನಾಂಗವೇ ದೇವರೊಡನೆ ನಿಕಟ ಸಂಬಂಧ ಇಟ್ಟುಕೊಂಡು ಜನ ಈ ಜನಾಂಗವೇ ಯಾಜಕ ಜನಾಂಗವಾಗಬೇಕೆಂದು ದೇವರು ಯಹೋ ದೇವರು ಇಚ್ಛೆಪಟ್ಟನು ಹಿ ವುಡ್ ಕಮ್ ರನ್ನಿಂಗ್ ಟು ದೆಮ್ ವೆನ್ ಎವರ್ ದೆ ಕಾಲ್ಡ್ ಹೆಮ್ ಎಷ್ಟು ಸ್ವಂತ ಅವರು ಅವನ ಹೃದಯಕ್ಕೆ ಯಹೋ ದೇವರ ಹೃದಯಕ್ಕೆ ಅಂದರೆ ಅವರು ಕೂಗಿಕೊಂಡಾಗೆಲ್ಲ ಅವನು ಓಡೋಡಿ ಬರುತ್ತಿದ್ದನು ಅವರ ರೆಸ್ಕ್ಯೂಗಾಗಿ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಯು ಆ್ಯಂಡ್ ಹ್ಯಾ ಐ ಹ್ಯಾವ್ ಟು ಬಿ ದ ಪ್ರೀಸ್ಟ್ ಹೂ ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಯು ಆ್ಯಂಡ್ ಐ ಡೂ ದಾಟ್ ಎವ್ರಿ ಡೇ ವೆನ್ ವಿ ಗೆಟ್ ಅಪ್ ನಾವು ಇತರರಿಗೋಸ್ಕರ ಯಾಜಕರಾಗಿ ನಿಂತುಕೊಳ್ಳಬೇಕೆಂದು ದೇವರಿಚ್ಛಿಸುತ್ತಾನೆ ಪವಿತ್ರಾತ್ಮನ ಸಹಾಯದಿಂದ ಬೆಳಗ್ಗೆ ಎದ್ದ ಕೂಡಲೇ ನಾವು ಮಾಡುವಂಥ ಪ್ರಾರ್ಥನೆ ನಮ್ಮನ್ನು ಲೀಡಿಂಗ್ ಬೈ ದ ಲೀಡಿಂಗ್ ಆಫ್ ದ ಹೋಲಿ ಸ್ಪ್ರೆಡ್ ವಿ ನೀಲ್ ಬಿಫೋರ್ ಗಾಡ್ ಟು ಇಂಟರ್ಸೀಡ್ ಫಾರ್ ಅದರ್ಸ್ ಟು ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಫಾರ್ ಅದರ್ಸ್ ಇದೇ ರೀತಿ ಯಾಜಕ ಜನಾಂಗವಾಗಬೇಕೆಂದು ಇಸ್ರಾಯೇಲ್ ಜನಾಂಗವನ್ನು ದೇವರು ಇಷ್ಟಪಟ್ಟನು ಈಗ ನಾವು ಇಸ್ರಾಯರ ಆ ವಂಶಾವಳಿಯಾಗಿ ನಾವೇನು ಮಾಡಬೇಕು ಯಾಜಕರಾಗಿ ಇದ್ದು ನಿಲ್ಲಬೇಕು ದೇವರಿಗೋಸ್ಕರ ಇಸ್ರಾಯಲ್ಲಿರು ಯಾಜಕರಂತೆಯೇ ಇರದೆ ಇತರೆ ಜನಾಂಗಗಳಿಗೆ ಪ್ರಾರ್ಥಿಸಬೇಕೆಂದು ಹೇಗೆ ದೇವರು ಇಷ್ಟಪಟ್ಟನೋ ಅದೇ ರೀತಿ ನಾವು ಕೂಡ ಮಾಡಬೇಕು ಯುವರ್ ಪ್ರೇಯರ್ ಮೈ ಪ್ರೇಯರ್ ಮ್ಯಾಟರ್ಸ್ ಟು ಗಾಡ್ ಎಸ್ಪೆಷಲಿ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ಪ್ಯಾಂಡಮಿಕ್ ವೆನ್ ದ ಹೋಲ್ ವರ್ಲ್ಡ್ ಇಸ್ In fear phobia, when the whole world has no idea in which direction the world is going, your prayer matters to God, my prayer matters to God in this time of pandemic, especially when people are running helter skelter, directionless, they have no clue as to where the world is going, they are. ಜಸ್ಟ್ ಡಿಸ್ಟರ್ಬ್ ರೆಸ್ಟ್ಲೆಸ್ ಈಗ ನಮ್ಮ ಯಾಜಕ ವೃತ್ತಿ ಕಂಡುಕೊಳ್ಳಬೇಕಾದದ್ದು ಅಥವಾ ಕಾರ್ಯಕ್ಕೆ ಬರಬೇಕಾದದ್ದು ಈ ಸಮಯದಲ್ಲಿ ಈ ಮಹಾಮಾರಿಯ ಸಮಯದಲ್ಲಿ ನಾವು ಯಾಜಕರಾಗಿ ವಿ ನೀಡ್ ಟು ಸ್ಟ್ಯಾಂಡ್ ಇನ್ ದ ಗ್ಯಾಪ್ ಫಾಸ್ಟಿಂಗ್ ಫ್ರೇನ್ ಇಂಟರ್ಸೀಡಿಂಗ್ ಸ್ಟ್ಯಾಂಡಿಂಗ್ ಇನ್ ದ ಗ್ಯಾಪ್ ಮೇಕ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್ ನಾವು ಇತರರಿಗೋಸ್ಕರ ಉಪವಾಸ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ದೇವರಿಗೂ ನಮ್ಮ ಪ್ರಪಂಚಕ್ಕೂ ವಿಶ್ವಕ್ಕೂ ಮಧ್ಯದಲ್ಲಿ ನಾವು ನಿಲ್ಲಬೇಕು ಪರಾರ್ಥ ಪ್ರಾರ್ಥನೆ ಮಾಡಬೇಕು ಇದೆಲ್ಲ ಒಂದು ಅಪಾರವಾದ ಒಂದು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ದೇವರಿಗೆ ನಮ್ಮ ಪ್ರಾರ್ಥನೆಗಳು ಮುಟ್ಟಬೇಕಾಗಿದೆ ಇತರರಿಗೋಸ್ಕರ ನಮ್ಮ ಪ್ರಾರ್ಥನೆಗಳು ನಮ್ಮ ದೇಶಕ್ಕೋಸ್ಕರ ನಮ್ಮ ರಾಜ್ಯಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮ್ಮ ರಾಷ್ಟ್ರಕ್ಕೋಸ್ಕರ ಹಾಗೂ ನಮ್ಮ ವಿಶ್ವಕ್ಕೋಸ್ಕರ ನಮ್ಮ ಪ್ರಾರ್ಥನೆಗಳು ಅಗತ್ಯವಿದೆ ಸೊ ಸೆಡ್ ಸ್ಪೆಷಲ್ ಟ್ರೆಜರ್ ಪರ್ಸನಲ್ ಪೊಸೆಷನ್ ಎರಡನೇದು ಕಿಂಗ್ಡಮ್ ಆಫ್ ಪ್ರೀಸ್ಟ್ಸ್ ಮೂರನೇದು ಹೋಲಿ ನೇಷನ್ ಯು ಅಂಡ್ ಐ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಎ ಹೋಲಿ ನೇಷನ್ ಪರಿಶುದ್ಧವಾದ ಒಂದು ಜನಾಂಗವಾಗಬೇಕು ಹೇಗೆ ಹೋವನ್ನು ಪರಿಶುದ್ಧನು ಅವನಂತೆಯೇ ನಾವು ನೀವು ಕೂಡ ಪರಿಶುದ್ಧವಾದ ಜನಾಂಗವಾಗಬೇಕು ಲೆವೆಟಿಕಸ್ ಪುಸ್ತಕದಲ್ಲಿ ಬಿ ಹೋಲಿ ಜಸ್ಟ್ ಆಸ್ ಐ ಎಮ್ ಹೋಲಿ ಅಂತ ಹೋನು ಹೇಳಿದ್ದಾನೆ ಸೊ ಲೆವೆಟಿಕಸ್ ನೈನ್ಟೀನ್ ಟು ವಚನದಲ್ಲಿ ಎರಡನೇ ವಚನದಲ್ಲಿ ಹಾಗೆ ಹೇಳಿದ್ದಾನೆ ಬಿ ಹೋಲಿ ಫಾರ್ ಐ ಎಮ್ ಹೋಲಿ ವೆನ್ ಪೀಪಲ್ ಸಿ ಯು ದೇ ಶುಡ್ ಡಿಪಿಕ್ಟ್ they should be able to say, these are different type of people. wow, they are different. their walk is different. their faith is different. when you walk and when i walk in holiness, we depict the one who lives in us. so let us be holy. three things. personal possession. priest. ಹೋಲಿನೇಷನ್ ನಾವು ಆಗಬೇಕಾಗಿರುವುದು ದೇವರ ಸ್ವಕೀಯ ಜನಾಂಗ ಹಾಗೂ ಯಾಜಕರಾಗಬೇಕು ಮೂರನೇದು ಪವಿತ್ರರಾಗಬೇಕು ಲೆಟ್ ಅಸ್ ಬಿ ಮೈಂಡ್ಫುಲ್ ಆಫ್ ದಿಸ್ ವಾಕ್ ಇನ್ ಟು ದ ಡೇ ಹ್ಯಾವ್ ಅ ಬ್ಲೆಸ್ಸೆಡ್ ಸಂಡೇ ಗಾಡ್ ಬ್ಲೆಸ್ ಯಾ